ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 1,000 ವ್ಯೂಸ್ಗೆ ಎಷ್ಟು ಹಣ ಬರುತ್ತೆ ಯೂಟ್ಯೂಬ್ನಲ್ಲಿ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಯೂಟ್ಯೂಬ್ ಬಗ್ಗೆ ಕೆಲವೊಂದು ಸಂಕ್ಷಿಪ್ತ ವಿವರಗಳನ್ನು ಹೇಳಿ ಇದನ್ನು ನಿಮಗೆ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ನೋಡಿ, ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಮಾಡಿದ್ರಾ? ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಚಾನಲ್ ಓಪನ್ ಮಾಡ್ತೀರಾ, ಕ್ರಿಯೇಟ್ ಮಾಡ್ತೀರಾ. ನಿಮಗೇನಾದ್ರು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂದರೆ, ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೋಡಿ, ಯೂಟ್ಯೂಬ್ ಚಾನಲ್ ಬಗ್ಗೆ ಸಂಪೂರ್ಣ ಎಲ್ಲ, ಥಂಬ್ನೇಲ್ ಮಾಡೋದು ಹೇಗೆ, ಎಡಿಟ್ ಮಾಡೋದು ಹೇಗೆ, ಅಪ್ಲೋಡ್ ಮಾಡೋದು ಹೇಗೆ, ಎಲ್ಲ ಮಾಹಿತಿಯನ್ನು ಹಾಕಿದ್ದೀನಿ. ನೀವೇನಾದ್ರು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿದೆ, ಚೆಕ್ ಮಾಡಿ ನೋಡಿ. ಓಕೆನಾ? ಈಗ ಯೂಟ್ಯೂಬಲ್ಲಿ ನೀವು ಯೂಟ್ಯೂಬ್ ಹೇಗೆ ಹಣ ಗಳಿಸೋದು ಅಂತ ನಿಮಗೆ ಒಂದು ಸಂಕ್ಷಿಪ್ತವಾಗಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯೂಟ್ಯೂಬಲ್ಲಿ ಒಂದು ವಿಡಿಯೋನ ನೀವು ಅಪ್ಲೋಡ್ ಮಾಡಿದಾಗ ಯೂಟ್ಯೂಬ್ ಮಧ್ಯ ಅಥವಾ ಬಿಗಿನಿಂಗಲ್ಲಿ ಅಥವಾ ಮಧ್ಯದಲ್ಲಿ ಒಂದು ಆ್ಯಡ್ಸ್ ರನ್ ಆಗ್ತಾ ಹೋಗುತ್ತೆ. ಆ ಆ್ಯಡ್ಸನ್ನು ಎಷ್ಟು ಜನ ನೋಡಿದ್ದಾರೆ, ಆ ಆ್ಯಡ್ಸ್ ಎಷ್ಟು ಜನ ವ್ಯೂವರ್ಸ್ ನೋಡಿದ್ದಾರೆ, ಅದರ ಬೇಸ್ ಮೇಲೆ ಯೂಟ್ಯೂಬಲ್ಲಿ ಹಣ ಬರುತ್ತೆ. ನಿಮ್ಮ ಯೂಟ್ಯೂಬ್ಗೆ ಎಷ್ಟು ವ್ಯೂಸ್ ಬಂದಿದೆ, ಆ ವ್ಯೂಸನ್ನು ಆ್ಯಡ್ ಹೆಂಗೆ ಆಟೋಮೆಟಿಕ್ ಆ್ಯಡ್ ರನ್ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ವ್ಯೂಸ್ ನೋಡುವಾಗ ಆ್ಯಡನ್ನು ಕೂಡ ನೋಡೇ ನೋಡ್ತಾರೆ. ಆ ಆ್ಯಡ್ಸ್ ಮುಖಾಂತರ ಯೂಟ್ಯೂಬ್ ಒಂದಿಷ್ಟು ಪರ್ಸೆಂಟೇಜ್ ಇಟ್ಕೊಂಡು ನಿಮಗೊಂದಿಷ್ಟು ಪರ್ಸೆಂಟೇಜ್ ಅಂತ ಕೊಡುತ್ತೆ. ಆ ಹಣದಿಂದ ನಿಮಗೆ ಯೂಟ್ಯೂಬರ್ಸ್ ಡಾಲರ್ ಲೆಕ್ಕದಲ್ಲಿ ನಿಮಗೆ ಹಣವನ್ನು ಹಾಕ್ತಾ ಹೋಗ್ತಾರೆ. ಅದು ನೀವು ಯೂಟ್ಯೂಬ್ ಚಾನಲ್ಲು ಮಾನಿಟೈಸೇಷನ್ ಅಂತ ಆಗಬೇಕು. 1,000 ಸಬ್ಸ್ಕ್ರೈಬರು, 4,000 ಗಂಟೆ ವಾಚ್ ಟೈಮ್ ಕಂಪ್ಲೀಟ್ ಆದರೆ ಮಾತ್ರ ನೀವು ಯೂಟ್ಯೂಬಲ್ಲಿ ಹಣವನ್ನು ಪಡೀಲಿಕ್ಕೆ ಕ್ರೈಟೀರಿಯಾವನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಈ ಕ್ರೈಟೀರಿಯಾವನ್ನು ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಯಾವುದು? 1,000 ಸಬ್ಸ್ಕ್ರೈಬರು ಮತ್ತು 4,000 ವಾಚ್ ಅವರ್ಸ್ ಟೈಮನ್ನು. ಅದು ಕಂಪ್ಲೀಟ್ ಆದಮೇಲೆ ನಿಮಗೆ $100 ಆಗೋವರೆಗೂ ನಿಮಗೆ ಯೂಟ್ಯೂಬಲ್ಲಿ ಯಾವುದೇ ರೀತಿ ಹಣನ ವಿಡ್ರಾವಲ್ ಮಾಡೋಕ್ಕಾಗಲ್ಲ. ಫಸ್ಟು $100 ಕಂಪ್ಲೀಟ್ ಆಗಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ಯೂಟ್ಯೂಬಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡಿದಿರಿ, ಒಂದು 100 ವಿಡಿಯೋ ಅಪ್ಲೋಡ್ ಮಾಡಿದಿರಿ, ಯೂಟ್ಯೂಬಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀರಾ ಅಂದರೆ ನಿಮಗೆ ಯೂಟ್ಯೂಬಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ವೈರಲ್ ಆದರೂ ಕೂಡ ನಿಮಗೆ ನಿಮ್ಮ ಎಲ್ಲ ವಿಡಿಯೋಗಳಿಗೂ ವ್ಯೂಸ್ ಆಟೋಮೆಟಿಕಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೆ ಆದ ಒಂದು ಆಲ್ಗರಿದಮ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಿಮ್ಮ ಒಂದು ವಿಡಿಯೋವನ್ನು ಯಾವ ಸಮಯದಲ್ಲಿ ಅಪ್ಲೋಡ್ ಮಾಡಿದರೆ ಹೆಂಗೆ, ಯಾವ ಸಮಯದಲ್ಲಿ ಅಪ್ಲೋಡ್ ಮಾಡಿದರೆ ವೈರಲ್ ಆಗುತ್ತೆ ಅನ್ನೋ ಡೀಟೇಲ್ಸ್ ಕೂಡ ಯೂಟ್ಯೂಬ್ IT ಸ್ಟುಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಈಗ ನಾನು ಹೇಳಕ್ಕೊರಟಿರೋದು, ಯೂಟ್ಯೂಬಲ್ಲಿ ಯಾವುದೇ ರೀತಿ ಸಬ್ಸ್ಕ್ರೈಬರ್ ಜಾಸ್ತಿ ಆಗೋದ್ರಿಂದ, ಲೈಕು ಕಮೆಂಟು ಬರೋದ್ರಿಂದ ಹಣ ಬರೋದಿಲ್ಲ. ಸಬ್ಸ್ಕ್ರೈಬರ್ ಜಾಸ್ತಿ ಆಗೋದ್ರಿಂದ ನಿಮಗೇನಾಗುತ್ತೆ ಅಂದರೆ ನಿಮಗೆ ವ್ಯೂಸ್ ಜಾಸ್ತಿ ಬರ್ತಾ ಹೋಗ್ಬೋದು. ಯಾಕೆಂದರೆ ಯೂಶ್ವಲಿ ನಿಮಗೆ 10,000 ಸಬ್ಸ್ಕ್ರೈಬರ್ ಇರೋರಿಗೆ ವ್ಯೂಸ್ ಬರೋದಕ್ಕಿಂತ 1,00,000 ಸಬ್ಸ್ಕ್ರೈಬರ್ ಇರೋರಿಗೆ ಜಾಸ್ತಿ ವ್ಯೂಸ್ ಬರುತ್ತೆ. ಆ ಥರ ಬಿಟ್ಟರೆ ಯಾವುದೇ ರೀತಿ ನಿಮಗೆ 1,00,000 ಸಬ್ಸ್ಕ್ರೈಬರ್ ಇದ್ದಾರೆ, ನಿಮ್ಮ ವಿಡಿಯೋನ ಬರೀ 100 ಜನ ನೋಡಿದ್ದಾರೆ ಅಂದರೆ ಅದಕ್ಕೆ ಯಾವುದೇ ರೀತಿ ಹಣ ಬರಲ್ಲ. ನಿಮಗೆ ಒಂದು ಜನ್ರಲ್ಲಾಗಿ ನೀವು ಯೋಚನೆ ಮಾಡಬೇಕು ಅಂದರೆ, ನೀವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಒಂದು 5,000-10,000 ವ್ಯೂಸ್ ಬರ್ತಾ ಹೋಯಿತು ಅಂದರೆ ನಿಮಗೆ ರೆಗ್ಯುಲರಾಗಿ ಇನ್ಕಮ್ ಬರ್ತಾ ಹೋಗುತ್ತೆ. ಅದು ನಿಮಗೆ 1,000ಕ್ಕೆ ಎಷ್ಟು ಬರುತ್ತೆ, 1,000 ವ್ಯೂಸಿಗೆ ಎಷ್ಟು ಹಣ ಬರುತ್ತೆ ಅನ್ನೋದ್ರ ಅದು ಕೆಲವೊಂದೊಂದು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಈಗ ಕುಕಿಂಗ್ ಚಾನಲ್ ಇರ್ಬೋದು, ಕಾಮಿಡಿ ಇರ್ಬೋದು, ಈ ಥರ ಕ್ಯಾಟಗರಿಗೆ ಸ್ವಲ್ಪ ಕಡಿಮೆ ಇರುತ್ತೆ. ಆಮೇಲೆ ಕೆಲವೊಂದೊಂದು ಇನ್ಫಾರ್ಮೇಟಿವ್, ಟೆಕ್ನಾಲಜಿ ಮತ್ತು ಸ್ಟಾಕ್ ಮಾರ್ಕೆಟು, ಕ್ರಿಪ್ಟೋ ಕರೆನ್ಸಿ, ಈ ಥರ ಏನು ನಿಮಗೆ ನಿಮ್ಮ ವಿಡಿಯೋನ ಫಾರಿನ್ನಲ್ಲಿ ಏನಾದ್ರು ಜಾಸ್ತಿ ಜನ ನೋಡ್ತಾ ಇದ್ದಾರೆ, ಫಾರಿನ್ ರಿಲೇಟೆಡ್ ನ್ಯೂಸು ಅಥವಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆದರೆ ಸ್ವಲ್ಪ ರೆವಿನ್ಯೂ ಜಾಸ್ತಿ ಇರುತ್ತೆ. ಅದೆಷ್ಟಿರುತ್ತೆ ಅಂತ ನಿಮಗೆ ಈಗ ಹೇಳ್ತೀನಿ, ಬನ್ನಿ. ನಿಮಗೆ 1,000ಕ್ಕೆ 15 ರೂಪಾಯಿಂದ 20 ರೂಪಾಯಿವರೆಗೂ ಕಾಮಿಡಿಗೆ, ಎಂಟರ್ಟೈನ್ಮೆಂಟ್ಗೆ, ಕುಕಿಂಗಿಗೆ, ಈ ಥರ ಜನರಲ್ ಕ್ಯಾಟಗರಿಗಳಿಗೆ 15-20-25 ರೂಪಾಯಿ 1,000 ವ್ಯೂಸಿಗೆ ಬರುತ್ತೆ. ನಿಮಗೆ ಹೆಚ್ಚು ಅಂದರೆ ಈಗ ಟೆಕ್ನಾಲಜಿ, ಯೂಟ್ಯೂಬ್ ಟೆಕ್ನಾಲಜಿ ಅಥವಾ ಟೆಕ್ಕಿಂಗ್ ವಿಡಿಯೋಗಳಿಗೆ, ಟೆಕ್ಕಿಂಗ್ ಚಾನಲ್ಗಳಿಗೆ 1,000ಕ್ಕೆ 35-40 ರೂಪಾಯಿ ಬರುತ್ತೆ. ಅಂದರೆ ನಿಮಗೆ 1,00,000 ವ್ಯೂಸ್ ಬಂದರೆ 3,500-4,000 ರೂಪಾಯಿ ನಿಮಗೆ ಒಂದು ವಿಡಿಯೋದಿಂದ ಅರ್ನಿಂಗ್ ಬರುತ್ತೆ. ನಿಮಗೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ನಿಮಗೆ ಒಂದು ವಿಡಿಯೋ ಹಾಕಿದ್ರೆ ಅವರೇಜ್ ಅಂದರೂ ಕಡಿಮೆ ಅಂದರೂ ನಿಮಗೆ ಒಂದು ವಿಡಿಯೋಕ್ಕೆ ಒಂದು ಸಾವಿರ ವ್ಯೂಸ್ ಬಂತು ಅಂದರೆ ಓನ್ಲಿ ವ್ಯೂಸಿಗೆ ಮಾತ್ರ ಹಣ ಬರೋದು. ಯಾವುದೇ ಲೈಕಿಗಾಗಲಿ, ಸಬ್ಸ್ಕ್ರೈಬರಿಗಾಗಲಿ, ಕಾಮೆಂಟಿಗಾಗಲಿ ಹಣ ಬರೋದಿಲ್ಲ. ಹಣ ಬರೋದು ಯಾವುದಕ್ಕೆ ಅಂದರೆ ಓನ್ಲಿ ವ್ಯೂಸಿಗೆ ಮಾತ್ರ. ಓಕೆನಾ? ವ್ಯೂಸಿಗೆ ಮಾತ್ರ ದುಡ್ಡು ಹಣ ಬರೋದು.
ಹಾಗಾಗಿ ನಿಮಗೆ 1000 ವ್ಯೂಸ್ಗೆ 15 ರಿಂದ 20 ರೂಪಾಯಿ ಅವರೇಜ್ ಬರುತ್ತೆ, ಅವರೇಜ್ ಕ್ಯಾಟಗರಿ. ಒಂದೊಂದು ಡಿಪೆಂಡ್ಸ್ ಆನ್ ಕೆಲವೊಂದೊಂದು ವೀಡಿಯೋಗಳು ಸಂಬಂಧಪಟ್ಟಾಗೆ, ಅದೇ ಹೇಳಿದ್ನಲ್ಲ, ಸ್ಟಾಕ್ ಮಾರ್ಕೆಟು, ಕ್ರಿಪ್ಟೋ ಕರೆನ್ಸಿ, ಟೆಕ್ನಾಲಜಿ ವೀಡಿಯೋಸು ಈ ಥರದಕ್ಕೆ ಸ್ವಲ್ಪ ಜಾಸ್ತಿ ಇರುತ್ತೆ. 25, 30, ಮ್ಯಾಕ್ಸಿಮಮ್ 40, 45 ರೂಪಾಯಿ ಮ್ಯಾಕ್ಸಿಮಮ್ 1000 ವ್ಯೂಸ್ಗೆ ಬರುತ್ತೆ. ಓಕೆನಾ? ನಿಮಗೇನಾದರೂ ಈ ವಿಡಿಯೋದಿಂದ ಯೂಸ್ಫುಲ್ ಇನ್ಫಾರ್ಮೇಷನ್ ಅನಿಸಿದರೆ ದಯವಿಟ್ಟು ಈ ಚಾನಲ್ನ ಸಪೋರ್ಟ್ ಮಾಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.